ಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಆಪದ ಮುಕ್ಕಿಲವಾಡ ನಾಥರಕ್ಷಕ ಗೋವಿಂದ ಗೋವಿಂದ ಶ್ರೀನಿವಾಸ ಶ್ರೀ ವೆಂಕಟೇಶ ಭಕ್ತವತ್ಸಲ ಭಾಗವತ ಪ್ರಿಯ ಶ್ಯಾಮ ಗೋವಿಂದ ಪುರಾಣ ಪುರುಷ ಗೋವಿಂದ ಪುಂಡರೀಕಾಕ್ಷ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಆ
ಧರ್ಮಶಾಸ್ತ್ರ ಮಾರ್ಗದಿಂದ ಪ್ರತಿ ವರ್ಷದಂತೆ ಹಮ್ಮಿಕೊಳ್ತಕ್ಕಂಥ ಪಾದಯಾತ್ರೆಯಲ್ಲಿ ಶ್ರೀ ದರೋಜಿ ನಾಗರಾಜ್ ಅವರ ನೇತೃತ್ವದಲ್ಲಿ ಸಮಾಜದ ಅಧ್ಯಕ್ಷರು ಮತ್ತು ಎಲ್ಲರ ಸಮಾಜದಲ್ಲಿ ಶ್ರೀ ಕಲಿಯುಗದ ಕಾಮಧೇನು ವೆಂಕಟಗಿರಿಯ ಶ್ರೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಪಾದಯಾತ್ರೆ ಮುಖಾಂತರ ಸುಮಾರು 150-500 ಜನರು ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದರ ಜೊತೆಗೆ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಆರೋಗ್ಯ ಸಮುದಾಯಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇನ್ನು 13ನೇ ತಾರೀಕು ಅದೇ ಥರ ಪ್ರತಿ ವರ್ಷದಂತೆ ಶ್ರೀ ನವರುಂದಾವನ ರಾಯರ ದರ್ಶನಕ್ಕೆ ಪಾದಯಾತ್ರೆ ಮುಖಾಂತರ ಭಜನಾ ಮಂಡಳಿಯವರು ಮತ್ತು ಮಹಿಳಾ ಸಂಘದವರೆಲ್ಲ ಸೇರಿ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ. ತದನಂತರ 7ನೇ ತಿಂಗಳ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆಯಲು ಶ್ರೀ ಮಂತ್ರಾಲಯಕ್ಕೆ ಪಾದಯಾತ್ರೆ ಮುಖಾಂತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಎಲ್ಲ ಕಾರ್ಯಕ್ರಮಕ್ಕೆ ಸಮಾಜದ ಮತ್ತು ಸುತ್ತಮುತ್ತಲಿನ ಎಲ್ಲ ಆರೋಗ್ಯ ಸಮುದಾಯದವರು ಕಾರ್ಯಕ್ರಮ ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಹೇಳ್ತಾ ಇದ್ದೀನಿ. ಆ ಒಂದು ನಿಟ್ಟಿನಲ್ಲಿ ವೆಂಕಟಗಿರಿಯಲ್ಲಿ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಿದ್ದೆ. ಮೊನ್ನೆ ತಾನೇ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆ ಆಗಿದ್ದಕ್ಕೆ ಸಮಾಜದ ಮುಖಂಡರೆಲ್ಲ ಸೇರಿಕೊಂಡು ನನಗೆ ಸನ್ಮಾನಿಸಿ ಗೌರವಿಸಿದ್ದಾರೆ. ಅವರಿಗೆ ನಾನು ಚಿರಋಣಿಯಾಗಿದ್ದೆ. ಎಲ್ಲ ಸಮಾಜದವರಿಗೆ ಭಗವಂತ ಆಯುರ್ವೇದಕ್ಕೆ ಮತ್ತು ಅಭಿವೃದ್ಧಿ ಪಟ್ಟು ಯಶಸ್ವಿ ಮಾಡಿದೆ ಎಂದು ನಾನು ಈ ಮುಖಾಂತರ ಕೇಳ್ಕೊಳ್ತಿದ್ದೀನಿ. ಶ್ರೀನಿವಾಸಾಯ ಮಂಗಳಮ್ಮ ಯಥಾದೇವದ ಪೂರ್ವ ಕಾನಾಂಗತೀನ ಸಮಸ್ತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ 2ನೇ ವರ್ಷ ವಿಶೇಷವಾಗಿ ಸಮಸ್ತ 200 ಜನರಿಂದ ಪಾದಯಾತ್ರೆ ಮಾಡಿದ್ದೀವಿ. ಈ ಪಾದಯಾತ್ರೆಯಲ್ಲಿ ಸುಖ ಸಮ್ಮತಿ ನೆಮ್ಮದಿಯನ್ನು ಕೊಡಲಿ, ಅಭಿವೃದ್ಧಿಯನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಡೋಣ.